ನಮಸ್ಕಾರ ಸ್ನೇಹಿತರೆ, ಕಲಿಯುಗದಲ್ಲಿ ಕ್ಷಿಪ್ರ ವರಪ್ರಸಾದ ಅನುಗ್ರಹಿಸುವ ದೇವರು ಎಂಬ ನಂಬಿಕೆಗೆ ಪಾತ್ರರಾಗಿರುವುದು ಶ್ರೀ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ನೆಲವೀಡು ಕೇರಳದ ಶಬರಿಮಲೆ. ಇದು ವಿಶ್ವದ ಅತ್ಯಂತ ಹೆಚ್ಚು ಭಕ್ತ ಸಮುದಾಯವನ್ನು ಸಂದರ್ಶಿಸುವ ಧಾರ್ಮಿಕ ತಾಣಗಳಲ್ಲಿ ಒಂದು ಎಂದು ನಂಬಲಾಗಿದೆ. ತಿರುಪತಿಯ ಬಳಿಕ ವಿಶ್ವದ 2ನೇ ಅತಿ ದೊಡ್ಡ ವಾರ್ಷಿಕ ಯಾತ್ರಾ ಕೇಂದ್ರ ಶಬರಿಮಲೆ ಎಂದು ಹೇಳಲಾಗುತ್ತಿದೆ. ಕಳೆದ ವರ್ಷದ ನವೆಂಬರ್ನಿಂದ ಜನವರಿವರೆಗೆ ಅಂದಾಜು 6 ಕೋಟಿಗಿಂತ ಹೆಚ್ಚು ಭಕ್ತರು ಈ ಕ್ಷೇತ್ರವನ್ನು ಸಂದರ್ಶಿಸಿದ್ದಾರೆ ಎಂದು ನಂಬಲಾಗಿದೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಕಲಿಯುಗದ ವರದನಾಗಿ ನೆಲೆ ನಿಂತಿದ್ದಾನೆ. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿರುವ ಶಬರಿಮಲೆ ಇರುವುದು ಕೇರಳ ಹಾಗೂ ತಮಿಳುನಾಡು ಗಡಿಯ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ. ದಟ್ಟ ಅರಣ್ಯಗಳಿಂದ ಪೊಂಗಾವನಂ ಎಂಬ 18 ಪರ್ವತಗಳಿಂದ ಈ ಕ್ಷೇತ್ರವು ಆವೃತವಾಗಿದೆ. ಅಯ್ಯಪ್ಪ ಸ್ವಾಮಿ ವಿಗ್ರಹವನ್ನು ಪರಶುರಾಮನು ಸ್ಥಾಪಿಸಿದನೆಂದು ಪ್ರತೀತಿ ಕೂಡ ಇದೆ. ಅಯ್ಯಪ್ಪ ಸ್ವಾಮಿಯು ಹರಿ ಮತ್ತು ಹರರಿಗೆ ಜನಿಸಿದ ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಭಸ್ಮಾಸುರನನ್ನು ವಧಿಸಲು ಮೋಹಿನಿ ರೂಪ ತಾಳಿ ಬಂದ ವಿಷ್ಣುವಿನ ರೂಪಕ್ಕೆ ಈಶ್ವರನು ಮನಸೋಲುತ್ತಾನೆ. ಅವರಿಬ್ಬರ ನಡುವೆ ಪ್ರೀತಿ ಬೆಳೆಯುತ್ತದೆ. ಅವರಿಬ್ಬರ ಸಾಂಗತ್ಯದಿಂದ ಹುಟ್ಟಿದ ಬಾಲಕನೇ ಅಯ್ಯಪ್ಪ ಸ್ವಾಮಿ. ಈ ಬಾಲಕನನ್ನು ವಿಷ್ಣು ಹಾಗೂ ಶಿವ ಕಾಡಿನಲ್ಲಿ ಇಟ್ಟು ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದ ಪಂದಳ ರಾಜ ಬೇಟೆಗೆಂದು ಕಾಡಿಗೆ ಬಂದಾಗ ಅವನ ಕೈಗೆ ದೊರಕುವಂತೆ ಮಾಡುತ್ತಾರೆ. ಮುಂದೆ ಅಯ್ಯಪ್ಪ ಪಂದಳ ರಾಜನ ಅರಮನೆಯಲ್ಲೇ ಬೆಳೆಯುತ್ತಾನೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲ ಪೂಜೆ ನವೆಂಬರ್ 15ರಿಂದ ಮತ್ತು ಮಕರ ವಿಳಕ್ಕು ಜನವರಿ 14ರವರೆಗೆ ಯಾತ್ರಾ ಅವಧಿಯ ಪ್ರಧಾನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಭರ್ಜರಿಯಾಗಿ ನಡೆಯುತ್ತವೆ. ವರ್ಷದ ಇತರ ಅವಧಿಗಳಲ್ಲಿ ಮಲಯಾಳಂ ವರ್ಷದ ಮೊದಲ 5 ದಿನಗಳು ಹಾಗೂ ವಿಶು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಹೊರತಾಗಿ ಬಾಕಿ ಸಮಯದಲ್ಲಿ ಈ ದೇವಾಲಯ ಮುಚ್ಚಿರುತ್ತದೆ. ಪಳ್ಳಿ ಕಟ್ಟು ಅಂದರೆ ಇರುಮುಡಿ ಕಟ್ಟಿ ಅಯ್ಯಪ್ಪ ಯಾತ್ರಿಗಳು ತರುವ ತುಪ್ಪವನ್ನು ಅಯ್ಯಪ್ಪ ವಿಗ್ರಹದ ಮೇಲೆ ಅಭಿಷೇಕ ಮಾಡಲಾಗುತ್ತದೆ. ಇದು ಜೀವಾತ್ಮವನ್ನು ಪರಮಾತ್ಮನೊಂದಿಗೆ ವಿಲೀನಗೊಳಿಸುವ ಪ್ರಕ್ರಿಯೆ ಎಂದು ನಂಬಲಾಗಿದೆ. ಅಯ್ಯಪ್ಪನ ಭಕ್ತಿಯ ಪರಾಕಾಷ್ಠೆಯಿಂದ ಅಯ್ಯಪ್ಪ ವ್ರತಧಾರಿಗಳು ಹಲವಾರು ದಿವ್ಯ ಅನುಭವಗಳನ್ನು ಪಡೆದು ಇಲ್ಲಿ ಪುನೀತರಾಗುತ್ತಾರೆ. ಮಾಲೆ ಧರಿಸಿ ಪಾದರಕ್ಷೆ ಧರಿಸದೆ ದಿನಕ್ಕೆ 1 ಹೊತ್ತು ಅನ್ನವನ್ನು ಸೇವಿಸಿ ಕಪ್ಪು ಬಣ್ಣದ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ 1 ಮಂಡಲ ಅಂದರೆ 41 ದಿನಗಳು ವ್ರತಾಚರಣೆಯನ್ನು ಕೈಗೊಂಡು ಅಯ್ಯಪ್ಪನ ಸನ್ನಿಧಿಗೆ ತೆರಳಿ ಇರುಮಡಿ ಸಮರ್ಪಿಸಿ ಬರುವ ಭಕ್ತರಿಗೆ ಒಂದು ರೀತಿಯ ಅಲೌಕಿಕ ದಿವ್ಯ ಅನುಭವ ಸಿಗುತ್ತದೆ. ಇದೇ ಕಾರಣ ಘಟಾನುಘಟಿಗಳು ಮಾಲೆಯನ್ನು ಹಾಕಿ ಅಯ್ಯಪ್ಪನ ಆಸ್ಥಾನಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಅದು ರಜನಿಕಾಂತೇ ಆಗಿರಲಿ, ಅಮಿತಾಭ್ ಬಚ್ಚನ್ನೇ ಆಗಿರಲಿ, ರಾಜ್ಕುಮಾರೇ ಆಗಿರಲಿ, ಹಾಗೂ ಇತ್ತೀಚೆಗೆ ಶಿವರಾಜ್ ಕುಮಾರ್ ಹಾಗೂ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಯ್ಯಪ್ಪನ ಭಕ್ತರಾಗಿದ್ದರು. ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವು ಸಮುದ್ರ ಮಟ್ಟದಿಂದ 914 ಮೀಟರ್ ಎತ್ತರದಲ್ಲಿ ಪೆರಿಯಾರ್ ಹುಲಿಧಾಮಗಳ ಭಾಗವಾದ ಗೊಂಡಾರಣ್ಯ ಮಧ್ಯಭಾಗದಲ್ಲಿದೆ. ಇದು ಪತ್ತಿನಂಟಿ ಜಿಲ್ಲೆಯ ರಾಣಿ ತಾಲೂಕಿನ ಪರಿನಾಡು ಗ್ರಾಮದಲ್ಲಿ ಬರುತ್ತದೆ. ಪಂಪಾ ನದಿಯವರೆಗೆ ವಾಹನಗಳಲ್ಲಿ ಬರುವ ಭಕ್ತರು ಅಲ್ಲಿಂದ ಶಬರಿಮಲೆ ಸನ್ನಿಧಿಗೆ ತಲುಪಲು 4 ಕಿಲೋಮೀಟರ್ ಕಡಿದಾದ ಗುಡ್ಡದ ದಾರಿಯಲ್ಲಿ ಏರಬೇಕಾಗುತ್ತದೆ. ಶಬರಿಮಲೆ ದೇವಾಲಯವು ಭಕ್ತ ದರ್ಶನಕ್ಕಾಗಿ ಉತ್ಸವ ಕಾಲ ಹೊರತು ಪ್ರತಿ ಮಲಯಾಳಂ ತಿಂಗಳ ಮೊದಲ 5 ದಿನಗಳಲ್ಲಿ ತೆರೆದಿರುತ್ತದೆ. ಉತ್ಸವ ಕಾಲದಲ್ಲಿ ಮಂಡಲ ಪೂಜೆ ಮತ್ತು ಮಕರ ವಿಳಕ್ಕು ನಡೆಯುವ ಪುಣ್ಯ ಮುಹೂರ್ತಗಳಲ್ಲಿ 2.5 ತಿಂಗಳು ಭಕ್ತ ದರ್ಶನಕ್ಕಾಗಿ ಶಬರಿಮಲೆ ದೇವಸ್ಥಾನವನ್ನು ತೆಗೆದಿರುತ್ತಾರೆ. ಉತ್ಸವ ಸಮಯವು ಆರಂಭವಾಗುವುದು ಮಲಯಾಳಂ ತಿಂಗಳು ವೃಶ್ಚಿಕಂ 1 ಅಂದರೆ ನವೆಂಬರ್ನಲ್ಲಿ ಮತ್ತು ಕೊನೆಗೊಳ್ಳುವುದು ಮಕರಂ 1 ಅಂದರೆ ಜನವರಿಯಲ್ಲಿ. ಅಲ್ಲದೆ ಶಬರಿಮಲೆ ದೇವಾಲಯವು ಕೇರಳದ ಪ್ರಧಾನ ಉತ್ಸವಗಳಾದಂತಹ ಓಣಂ, ವಿಷು, ಹಸ್ತಚಿತ್ರ, ನಿರುಪುತ್ತಿ ಮತ್ತು ಪೈಂಗುಣಿಮ್ ಉತ್ತರಂ ದಿನಗಳಲ್ಲಿ ದೇವಾಲಯ ತೆರೆದಿರುತ್ತಾರೆ. ಮಂಡಲ ಪೂಜೆ ಮತ್ತು ಮಕರ ವಿಳುಕು ಸಮಯದಲ್ಲಿ ಲಕ್ಷಗಟ್ಟಲೆ ಅಯ್ಯಪ್ಪ ಭಕ್ತರು ಸನ್ನಿಧಿಗೆ ಬರುತ್ತಾರೆ. ಶಬರಿಮಲೆಯು ಒಟ್ಟು 18 ಬೆಟ್ಟಗಳಿಂದ ಆವೃತವಾಗಿದೆ. ಇದರಲ್ಲಿ ನೀಲಕಲ್, ಕಲಕಟ್ಟಿ ಹಾಗೂ ಕರಿಮಲೆ ಪ್ರಮುಖವಾದದ್ದು. ಕೆಲವರು ಕರಿಮಲೆ ಮುಖಾಂತರ 18 ಕಿಲೋಮೀಟರ್ ಪ್ರಯಾಣ ಮಾಡುವ ಮೂಲಕ ಕಡಿದಾದ ಗುಡ್ಡದಲ್ಲಿ 2 ದಿನಗಳ ಕಾಲ ನಿರಂತರ ಸಂಚರಿಸಿ ಶಬರಿಮಲೆಯನ್ನು ತಲುಪುತ್ತಾರೆ. ಇನ್ನು ಕೆಲವರು ಪಂಪಾ ನದಿಯಿಂದ 4 ಕಿಲೋಮೀಟರ್ ಸಂಚರಿಸಿ ಸನ್ನಿಧಾನಕ್ಕೆ ತಲುಪುತ್ತಾರೆ. ದೇವಸ್ಥಾನದ ಆಡಳಿತವನ್ನು ತಿರುವಂಕೂರು ದೇವಸ್ವಂ ಆಡಳಿತ ಮಂಡಳಿ ವಹಿಸುತ್ತದೆ. ಆದರೆ ಇತ್ತೀಚೆಗೆ ಶಬರಿಮಲೆಯನ್ನು ಭೇಟಿ ಕೊಡುವುದು ಕೊಂಚ ಆರಾಮವಾಗಿದೆ. ಇಲ್ಲಿ ನಿಮಗೆ ಎಲ್ಲ ತರಹದ ವ್ಯವಸ್ಥೆಗಳು ಕೂಡ ಈಗ ಇವೆ. ಆದರೆ ಶತಮಾನಗಳ ಹಿಂದೆ ಈ ದೇವಸ್ಥಾನವನ್ನು ಭೇಟಿ ಕೊಡುವುದು ತುಂಬಾ ಕಷ್ಟವಾಗಿತ್ತು. ಕಠಿಣ ಪರಿಶ್ರಮ ವಹಿಸಿ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ಶಬರಿಮಲೆ ಸಂಪೂರ್ಣವಾಗಿ ಘೋರವಾದ ಅರಣ್ಯದಲ್ಲಿ ಅಡಗಿತ್ತು. ಆಗ ಕೇವಲ ಒಂದು ಚಿಕ್ಕ ದೇವಸ್ಥಾನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಲ್ಲಿ ಉಳಿದುಕೊಳ್ಳಲು ಆಗಲಿ, ಊಟಕ್ಕೆ ಆಗಲಿ ಯಾವುದೇ ರೀತಿಯ ಅನುಕೂಲಗಳು ಕೂಡ ಇರಲಿಲ್ಲ. ಪ್ರಾಣಿಗಳ ಭಯ ಅತಿ ಜಾಸ್ತಿಯಾಗಿತ್ತು. ಕಾರಣ, ಈ ಪ್ರದೇಶದಲ್ಲಿ ಹುಲಿಗಳು ಜಾಸ್ತಿ ವಾಸಿಸುತ್ತಿದ್ದವು. ಕೇವಲ ಶ್ರೀಮಂತ ಭಕ್ತರು ಮಾತ್ರ ಆನೆಗಳ ಮೂಲಕ ಈ ದೇವಸ್ಥಾನವನ್ನು ತಲುಪುತ್ತಿದ್ದರು. ಆದರೆ 1940ರ ಆಸುಪಾಸು ಈ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಾರಂಭವಾಯಿತು. ಯಾತ್ರಾರ್ಥಿಗಳು ಸುಲಭವಾಗಿ ಹೋಗಿ ಬರಲು ಚಿಕ್ಕ ಚಿಕ್ಕ ಮಾರ್ಗಗಳನ್ನು ಕೂಡ ನಿರ್ಮಿಸಲಾಯಿತು. ಸ್ನೇಹಿತರೆ, ಈಗ ಇಲ್ಲಿ ನಿಮಗೆ ಎಲ್ಲ ತರಹದ ಸೌಕರ್ಯಗಳು ಕೂಡ ಇವೆ. ಯಾತ್ರಾರ್ಥಿಗಳು ಆರಾಮವಾಗಿ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗಿ ಬರಲು ಒಳ್ಳೆಯ ಕಾಲ್ದಾರಿಗಳು ಕೂಡ ಇವೆ. ಹೀಗಾಗಿ ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿಗೆ ಭೇಟಿ ಕೊಡುವ ಭಕ್ತರ ಸಂಖ್ಯೆಯೂ ಕೂಡ ಜಾಸ್ತಿಯಾಗಿದೆ. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆಯಾದರೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು ಹಾಗೂ ಅಯ್ಯಪ್ಪನ ಆಶೀರ್ವಾದವನ್ನು ಕೂಡ ಪಡೆಯಲೇಬೇಕು.